ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 14/1/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಹಾಗೆಯೇ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2021 ಭಾರತದ ಶ್ರೇಣಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ 4, 85. ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಸ್ಥೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ IATA ಇಟಾ ವಿಶೇಷ ಮಾಹಿತಿಯ ಆಧಾರದ ಮೇಲೆ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2021 ಹೆನ್ಲಿ ಮತ್ತು ಪಾಲುದಾರರು ಬಿಡುಗಡೆ ಮಾಡಿದ್ದಾರೆ. ವೀಸಾ ಇಲ್ಲದೆ ಪ್ರಯಾಣಿಸಬಹುದಾದ ಸ್ಥಳಗಳ ಸಂಖ್ಯೆಗೆ ಅನುಗುಣವಾಗಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ಗಳ ಮೂಲ ಶ್ರೇಣಿಯನ್ನು ಸೂಚ್ಯಂಕವು ಪ್ರಸ್ತುತಪಡಿಸುತ್ತದೆ. ಇತ್ತೀಚಿನ ವರದಿಯ ಪ್ರಕಾರ 110 ದೇಶಗಳಲ್ಲಿ ಭಾರತವು 85ನೇ ಸ್ಥಾನದಲ್ಲಿದೆ. 2021 ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ವೀಸಾ ಮುಕ್ತ ಸ್ಕೋರ್ 58 ಆಗಿದೆ. ಸತತ 3ನೇ ವರ್ಷವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಎಂಬ ಪಟ್ಟಿಯಲ್ಲಿ ಜಪಾನ್ ಮತ್ತೊಮ್ಮೆ ಅಗ್ರಸ್ಥಾನದಲ್ಲಿದೆ. ಜಪಾನಿನ ನಾಗರಿಕರು ವೀಸಾ ರಹಿತ 191 ದೇಶಗಳಿಗೆ ಪ್ರಯಾಣಿಸಬಹುದು. ಸಿಂಗಾಪುರ 2ನೇ ಸ್ಥಾನದಲ್ಲಿದೆ, ಅಂದರೆ 190 ದೇಶಗಳಿಗೆ ಪ್ರಯಾಣಿಸಬಹುದು, ಮತ್ತು ದಕ್ಷಿಣ ಕೊರಿಯಾ ಜರ್ಮನಿಯೊಂದಿಗೆ 3ನೇ ಸ್ಥಾನ, ಅಂದರೆ 189ರಲ್ಲಿದೆ. ಸಿರಿಯಾ, ಇರಾಕ್ ಮತ್ತು ಅಫ್ಘಾನಿಸ್ತಾನಗಳು ಅತಿ ಹೆಚ್ಚು ಪಾಸ್ಪೋರ್ಟ್ ಹೊಂದಿರುವ ದೇಶಗಳಾಗಿದ್ದು ಪಾಸ್ಪೋರ್ಟ್ ಸ್ಕೋರ್ ಕ್ರಮವಾಗಿ 29, 28 ಮತ್ತು 26 ಆಗಿದೆ. ಸೊ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಭಾರತ ವಿಯೆಟ್ನಾಂ ರಕ್ಷಣಾ ಭದ್ರತಾ ಸಂವಾದ 2021 ರಕ್ಷಣಾ ಕಾರ್ಯದರ್ಶಿ ಡಾಕ್ಟರ್ ಅಜಯ್ ಕುಮಾರ್ ಮತ್ತು ವಿಯೆಟ್ನಾಂ ಉಪರಕ್ಷಣಾ ಸಚಿವರೊಂದಿಗೆ ಸಹ ಅಧ್ಯಕ್ಷತೆ ವಹಿಸಿದ್ದರು. ಸಂವಾದವು ವಾರ್ಷಿಕ ಕಾರ್ಯಕ್ರಮದ ಯಾವ ಆವೃತ್ತಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ 1, 13. 13ನೇ ಭಾರತ ವಿಯೆಟ್ನಾಂ ರಕ್ಷಣಾ ಭದ್ರತಾ ಸಂವಾದವನ್ನು January 12, 2021 ವರ್ಚುವಲ್ ರೂಪದಲ್ಲಿ ನಡೆಸಲಾಯಿತು. ವರ್ಚುವಲ್ ಇವೆಂಟ್ ಅನ್ನು ರಕ್ಷಣಾ ಕಾರ್ಯದರ್ಶಿ ಡಾಕ್ಟರ್ ಅಜಯ್ ಕುಮಾರ್ ಮತ್ತು ವಿಯೆಟ್ನಾಂನ ಸಮಾಜವಾದಿ ಗಣರಾಜ್ಯದ ಉಪರಕ್ಷಣಾ ಸಚಿವ ಶ್ರೀ ಲೆಫ್ಟಿನೆಂಟ್ ಜನರಲ್ ನ್ಯೂಗೆನ್ ಚಿ ವಿನ್ ಅವರು ಅಧ್ಯಕ್ಷತೆ ವಹಿಸಿದರು. ಸೊ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. UN ಮತ್ತು ವಿಶ್ವಬ್ಯಾಂಕ್ ಸಹಯೋಗದೊಂದಿಗೆ ನಡೆದ ಒನ್ ಪ್ಲಾನೆಟ್ ಸಮಿತ್ 2021 ಆತಿಥೇಯ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2, ಫ್ರಾನ್ಸ್. ವಿಶ್ವದ ಜೀವ ವೈವಿಧ್ಯತೆಯನ್ನು ರಕ್ಷಿಸುವ ಗುರಿಯನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಫ್ರಾನ್ಸ್ ಸರ್ಕಾರ 20 ಜನವರಿ 2021 4ನೇ ಒನ್ ಪ್ಲಾನೆಟ್ ಸಮಿತ್ ಆಯೋಜಿಸಿತು. ಶೃಂಗಸಭೆಯ ವಿಷಯವೆಂದರೆ ಪ್ರಕೃತಿಗಾಗಿ ನಾವು ಒಟ್ಟಾಗಿ ವರ್ತಿಸೋಣ, ಲೆಟ್ಸ್ ಆಕ್ಟ್ ಟುಗೆದರ್ ಫಾರ್ ನೇಚರ್. ವಿಶ್ವಸಂಸ್ಥೆ ಮತ್ತು ವಿಶ್ವಬ್ಯಾಂಕ್ ಸಹಕಾರದೊಂದಿಗೆ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. ಇದನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್, ಫ್ರೆಂಚ್ ಅಧ್ಯಕ್ಷ ಎಮ್ಯಾನಿಯಲ್ ಮ್ಯಾಕ್ರೋನ್ ಮತ್ತು ವಿಶ್ವಬ್ಯಾಂಕ್ ಸಮೂಹದ ಅಧ್ಯಕ್ಷ ಡೇವಿಡ್ ಮಾಲ್ಪಾಸ್ ಉದ್ಘಾಟಿಸಿದರು. ಶೃಂಗಸಭೆಯು ಜೀವ ವೈವಿಧ್ಯ ಸಂರಕ್ಷಣೆಯನ್ನು ಈ ಕೆಳಗಿನವುಗಳ ಮೂಲಕ ಕೇಂದ್ರೀಕರಿಸಿದೆ: ಭೂಮಂಡಲ ಮತ್ತು ಸಮುದ್ರ ಪರಿಸರ ವ್ಯವಸ್ಥೆಗಳ ರಕ್ಷಣೆ, ಕೃಷಿ ವಿಜ್ಞಾನದ ಪ್ರಚಾರ, ಜೀವ ವೈವಿಧ್ಯಕ್ಕಾಗಿ ಧನ ಸಹಾಯ ಮತ್ತು ಅರಣ್ಯನಾಶ ಪ್ರಭೇದಗಳು ಮತ್ತು ಮಾನವ ಆರೋಗ್ಯದ ನಡುವಿನ ಸಂಪರ್ಕ. ಸೊ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. COVID-19 ಲಸಿಕೆ ನೀಡಲು ಕೇಂದ್ರವು ರಚಿಸಿದ ಅಧಿಕಾರ ಸಮಿತಿ ಎಂಪವರ್ಡ್ ಕಮಿಟಿಯ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2, RS ಶರ್ಮಾ. COVID-19 ಲಸಿಕೆಯ ಆಡಳಿತಕ್ಕಾಗಿ ಕೇಂದ್ರ ಸರ್ಕಾರ ಅಧಿಕಾರ ಸಮಿತಿ ಎಂಪವರ್ಡ್ ಕಮಿಟಿಯನ್ನು ರಚಿಸಿದೆ. 2021 January 16 ಭಾರತದಲ್ಲಿ ಪ್ರಾರಂಭವಾಗಲಿರುವ ಮೆಗಾ ವ್ಯಾಕ್ಸಿನೇಷನ್ ಡ್ರೈವ್ಗೆ ಸಮಿತಿ ರಚನೆಯು ಕೆಲವು ದಿನಗಳ ಮುಂಚೆಯೇ ಬಂದಿದೆ.
ಈ 10 ಸದಸ್ಯರ ತಂಡವನ್ನು ಮಾಜಿ ಟ್ರೈ ಮುಖ್ಯಸ್ಥ ಆರ್ಎಸ್ ಶರ್ಮಾ ವಹಿಸಲಿದ್ದು, ಉನ್ನತ ಆರೋಗ್ಯ ಸಚಿವಾಲಯ ಮತ್ತು ಯುಐಡಿಎಐ ಅಧಿಕಾರಿಗಳನ್ನು ಇತರ ಸದಸ್ಯರನ್ನಾಗಿ ಒಳಗೊಂಡಿರುತ್ತದೆ. ಆದಾಗ್ಯೂ ಕೋವಿನ್ ತಂತ್ರಜ್ಞಾನ ವೇದಿಕೆಯ ಮೂಲಕ ಲಸಿಕೆ ವಿತರಣೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಅಗತ್ಯವಿದ್ದಾಗ ಪ್ರಖ್ಯಾತ ವ್ಯಕ್ತಿಗಳನ್ನು ಆಹ್ವಾನಿಸಲು ಪ್ಯಾನೆಲ್ ಮುಕ್ತವಾಗಿದೆ. ಆಗಸ್ಟ್ 2020ರಲ್ಲಿ ರೂಪುಗೊಂಡ ಕೋವಿಡ್ 19ರ ಲಸಿಕೆ ಆಡಳಿತದ ರಾಷ್ಟ್ರೀಯ ತಜ್ಞರ ಗುಂಪಿನಲ್ಲೂ ಶರ್ಮಾ ಸದಸ್ಯರಾಗಿದ್ದಾರೆ ಮತ್ತು ಇದನ್ನು ನೀತಿ ಆಯೋಗದ ಸದಸ್ಯ ವಿ ಕೆ ಪಾಲ್ ನೇತೃತ್ವ ವಹಿಸಿದ್ದಾರೆ ಎಂಬುದನ್ನು ಗಮನಿಸಬೇಕು. ಸೊ ಆಪ್ಷನ್ ಟೂ ಈಸ್ ದಿ ರೈಟ್ ಆನ್ಸರ್. ಖ್ಯಾತ ಪತ್ರಕರ್ತ ಮತ್ತು ಲೇಖಕ ನೀಲ್ ಶೀಹನ್ ನಿಧನರಾದರು. ಅವರು ಯಾವ ದೇಶದಿಂದ ಬಂದವರು? ಸರಿಯಾದ ಉತ್ತರ ಆಪ್ಷನ್ ಒನ್, ಯುನೈಟೆಡ್ ಸ್ಟೇಟ್ಸ್. ಅಮೆರಿಕದ ಹಿರಿಯ ವರದಿಗಾರ ಮತ್ತು ಪುಲಿಟ್ಜರ್ ಪ್ರಶಸ್ತಿ ವಿಜೇತ ಲೇಖಕ ನೀಲ್ ಶೀಹನ್ ನಿಧನರಾದರು. ಶ್ರೀ ಶೀಹನ್ ವಿಯೆಟ್ನಾಂ ಯುದ್ಧ ವರದಿಗಾರರಾಗಿದ್ದರು. ಅವರು ಯುನೈಟೆಡ್ ಪ್ರೆಸ್ ಇಂಟರ್ನ್ಯಾಷನಲ್ ಮತ್ತು ದಿ ನ್ಯೂಯಾರ್ಕ್ ಟೈಮ್ಸ್ಗಾಗಿ 1962ರಿಂದ 1966ರವರೆಗೆ ಯುದ್ಧವನ್ನು ವರದಿ ಮಾಡಿದ್ದರು. ಅವರು ಎ ಬ್ರೈಟ್ ಶೈನಿಂಗ್ ಲೈ, ಜಾನ್ ಪಾಲ್ ವ್ಯಾನ್ ಅಂಡ್ ಅಮೆರಿಕ ಇನ್ ವಿಯೆಟ್ನಾಂ ಎಂಬ ಪುಸ್ತಕದ ಲೇಖಕರಾಗಿದ್ದರು. ಇದು 1989ರಲ್ಲಿ ರಾಷ್ಟ್ರೀಯ ಪುಸ್ತಕ ಪ್ರಶಸ್ತಿ ಮತ್ತು ಪುಲಿಟ್ಜರ್ ಅನ್ನು ಗೆದ್ದುಕೊಂಡಿತು. ಸೊ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್. ಯುಎನ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವ ನಗರದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ತ್ರೀ, ವಾಷಿಂಗ್ಟನ್ ಡಿಸಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾಷಿಂಗ್ಟನ್ ಡಿಸಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ಟ್ರಂಪ್ ಪರ ಬೆಂಬಲಿಗರು ಜನವರಿ 6ರಂದು ಯುಎಸ್ ಕ್ಯಾಪಿಟಲ್ ಕಟ್ಟಡದ ಭದ್ರತೆಯನ್ನು ಉಲ್ಲಂಘಿಸಿದ ನಂತರ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ಸೊ ಆಪ್ಷನ್ ತ್ರೀ ಈಸ್ ದಿ ರೈಟ್ ಆನ್ಸರ್. ಪಕ್ಷಿ ಜ್ವರ ಹೊರಹೊಮ್ಮುವ ದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ನೆರೆಯ ರಾಜ್ಯಗಳಿಂದ ಪ್ರವೇಶಿಸುವುದನ್ನು ಯಾವ ರಾಜ್ಯ ನಿಷೇಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ತ್ರೀ, ಗೋವಾ. ದೇಶದ ಹಲವಾರು ರಾಜ್ಯಗಳಲ್ಲಿ ಪಕ್ಷಿಜ್ವರ ಪ್ರಕರಣಗಳು ಹೊರಹೊಮ್ಮುತ್ತಿರುವ ಮಧ್ಯೆ ಮುನ್ನೆಚ್ಚರಿಕೆ ಕ್ರಮವಾಗಿ ನೆರೆಯ ರಾಜ್ಯಗಳಿಂದ ಕೋಳಿ ಪ್ರವೇಶವನ್ನು ಗೋವಾ ರಾಜ್ಯ ಸರ್ಕಾರ ನಿಷೇಧಿಸಿದೆ. ಸೊ ಆಪ್ಷನ್ ತ್ರೀ ಈಸ್ ದಿ ರೈಟ್ ಆನ್ಸರ್. ಯುಎಸ್ ಹೌಸ್ ಡೆಮಾಕ್ರೆಟ್ಸ್ಗಳು ಟ್ರಂಪ್ ಅವರ ದೋಷಾರೋಪಣೆ ಇಂಪೀಚ್ಮೆಂಟ್ ಬಗ್ಗೆ ಯಾವಾಗ ಮತ ಚಲಾಯಿಸುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಟೂ, ಜನವರಿ 13. 2021ರ ಜನವರಿ 13ರಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಇಂಪೀಚ್ಮೆಂಟ್ ಮಾಡಲು ಮತ ಚಲಾಯಿಸಲು ಯುಎಸ್ ಹೌಸ್ ಡೆಮೊಕ್ರಾಟ್ಗಳು ಯೋಜಿಸಿದ್ದಾರೆ. ಟ್ರಂಪ್ ಅವರನ್ನು ಅಧಿಕಾರದಿಂದ ತೆಗೆದುಹಾಕುವ 25ನೇ ತಿದ್ದುಪಡಿಯನ್ನು ಆಹ್ವಾನಿಸುವಂತೆ ಉಪಾಧ್ಯಕ್ಷ ಮೈಕ್ ಪೆನ್ಸ್ ಅವರನ್ನು ಒತ್ತಾಯಿಸುವ ನಿರ್ಣಯದ ಮೇಲೆ ಸದನವು ಜನವರಿ 12ರಂದು ಮತ ಚಲಾಯಿಸುತ್ತದೆ ಮತ್ತು ನಂತರ ಅಧ್ಯಕ್ಷರನ್ನು ದೋಷಾರೋಪಣೆ ಮಾಡಲು ಮತ ಚಲಾಯಿಸುತ್ತದೆ. ಸೊ ಆಪ್ಷನ್ ಟೂ ಈಸ್ ದಿ ರೈಟ್ ಆನ್ಸರ್. ಎಷ್ಟು ಯುಎಸ್ ಅಧ್ಯಕ್ಷರನ್ನು ಇಲ್ಲಿಯವರೆಗೆ ದೋಷಾರೋಪಣೆ ಮೂಲಕ ಕಚೇರಿಯಿಂದ ತೆಗೆದುಹಾಕಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 4, ಯಾವುದೂ ಇಲ್ಲ. ಅಮೆರಿಕದ 3 ಅಧ್ಯಕ್ಷರು ಆಂಡ್ರೂ ಜಾನ್ಸನ್, ಬಿಲ್ ಕ್ಲಿಂಟನ್ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ದೋಷಾರೋಪಣೆಯನ್ನು ಎದುರಿಸಿದ್ದಾರೆ. ಆದಾಗ್ಯೂ ಯಾವುದೇ ಯುಎಸ್ ಅಧ್ಯಕ್ಷರನ್ನು ದೋಷಾರೋಪಣೆಯ ಮೂಲಕ ಅಧಿಕಾರದಿಂದ ತೆಗೆದುಹಾಕಲಾಗಿಲ್ಲ. ಸೊ ಆಪ್ಷನ್ 4 ಈಸ್ ದಿ ರೈಟ್ ಆನ್ಸರ್. ಜನವರಿ 17ರಂದು ಯಾವ ಬಾಹ್ಯಾಕಾಶ ಸಂಸ್ಥೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಅನ್ನು ಉಡಾಯಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ 1, ನಾಸಾ. ಜನವರಿ 17, 2021ರಂದು ನಾಸಾ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಅನ್ನು ಉಡಾಯಿಸಲು ಸಜ್ಜಾಗಿದೆ. ನಾಸಾ ಇದನ್ನು ಸ್ಪೇಸ್ ಲಾಂಚ್ ಸಿಸ್ಟಮ್ ಎಂದು ಹೆಸರಿಸಿದೆ. ಮೊದಲ ಮಹಿಳೆ ಮತ್ತು ಪುರುಷನನ್ನು ಚಂದ್ರನತ್ತ ಕೊಂಡೊಯ್ಯಲು ರಾಕೆಟ್ ನಿರ್ಮಿಸಲಾಗಿದೆ. ಸೊ ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಚೆರ್ರಿ ಬ್ಲಾಸಮ್ ಮಾವೋ ಚೆರ್ರಿ ಬ್ಲಾಸಮ್ ಮಾವೋ ಉತ್ಸವವನ್ನು ಆಚರಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ 1, ಮಣಿಪುರ. ಮಣಿಪುರ ಸರ್ಕಾರ ಮತ್ತು ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿ ICCR 2017ರಿಂದ ಚೆರ್ರಿ ಬ್ಲಾಸಮ್ ಮಾವೋ ಉತ್ಸವವನ್ನು ಆಯೋಜಿಸಲು ಪ್ರಾರಂಭಿಸಿದವು. ಮಣಿಪುರದ ಸೇನಾಪತಿ ಜಿಲ್ಲೆಯ ಮಾವೋ ಪ್ರದೇಶವು ಚೆರ್ರಿ ಬ್ಲಾಸಮ್ಗೆ ಹೆಸರುವಾಸಿಯಾಗಿದೆ. ಇದನ್ನು ಜಪಾನ್ನಲ್ಲಿ ಸಕುರಾ ಎಂದು ಕರೆಯಲಾಗುತ್ತದೆ. ಉತ್ಸವವು ಸುಂದರವಾದ ಚೆರ್ರಿ ಬ್ಲಾಸಮ್ ಹೂವುಗಳಿಂದ ಅಲಂಕರಿಸಲ್ಪಟ್ಟ ಮಾವೋ ಪಟ್ಟಣದ ಸುಂದರವಾದ ಭೂದೃಶ್ಯವನ್ನು ಒಳಗೊಂಡಿದೆ. ಇದು ವಿಶ್ವದ ಏಕೈಕ ಶರತ್ಕಾಲದ ಚೆರ್ರಿ ಹೂವು ಹಬ್ಬವಾಗಿದೆ. ಸೊ ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್.
ಭಾರತವನ್ನು ಅಮೆರಿಕನ್ನರ ಬಳಿಗೆ ಕರೆದೊಯ್ದ ಇತ್ತೀಚೆಗೆ ನಿಧನರಾದ ಹೆಸರಾದ ಬರಹಗಾರನನ್ನು ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ ಫೋರ್, ವೇದ ಮೆಹ್ತಾ. ಖ್ಯಾತ ಭಾರತೀಯ ಅಮೆರಿಕನ್ ಕಾದಂಬರಿಕಾರ ವೇದ ಮೆಹ್ತಾ 20ನೇ ಶತಮಾನದ ಬರಹಗಾರರಾಗಿ ಅಮೆರಿಕದ ಓದುಗರನ್ನು ಭಾರತಕ್ಕೆ ಪರಿಚಯಿಸುವ ಅತ್ಯಂತ ಜವಾಬ್ದಾರಿಯುತ ವ್ಯಕ್ತಿ ಎಂದು ಪ್ರಸಿದ್ಧರಾದರು. ಅವರು ತಮ್ಮ 86ನೇ ವಯಸ್ಸಿನಲ್ಲಿ ನಿಧನರಾದರು. ನ್ಯೂಯಾರ್ಕರ್ ನಿಯತಕಾಲಿಕ ಅಲ್ಲಿ ಅವರು 33 ವರ್ಷಗಳಿಂದ ಸಿಬ್ಬಂದಿ ಬರಹಗಾರರಾಗಿದ್ದರು. ಮೆಹ್ತಾ ಅವರ 24 ಪುಸ್ತಕಗಳು ಭಾರತದ ಕುರಿತಾದ ವರದಿಯ ಸಂಪುಟಗಳನ್ನು ಒಳಗೊಂಡಿವೆ. ಅವುಗಳಲ್ಲಿ ವಾಕಿಂಗ್ ದ ಇಂಡಿಯನ್ ಸ್ಟ್ರೀಟ್ಸ್ 1960, ಪೋರ್ಟ್ರೇಟ್ ಆಫ್ ಇಂಡಿಯಾ 1970 ಮತ್ತು ಮಹಾತ್ಮ ಗಾಂಧಿ ಅಂಡ್ ಹಿಸ್ ಅಪೋಸ್ಟೆಲ್ಸ್ 1977 ಕೆಲವು ಪುಸ್ತಕಗಳಾಗಿವೆ. ಸೊ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್. ದ ಪಾಪ್ಯುಲೇಷನ್ ಮಿತ್, ಇಸ್ಲಾಂ ಫ್ಯಾಮಿಲಿ ಪ್ಲಾನಿಂಗ್ ಅಂಡ್ ಪೊಲಿಟಿಕ್ಸ್ ಇನ್ ಇಂಡಿಯಾ, ಈ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ತ್ರೀ, ಎಸ್ ವೈ ಖುರೈಷಿ. ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಸಿಇಸಿ ಎಸ್ ವೈ ಖುರೈಷಿ ಅವರು ದಿ ಪಾಪ್ಯುಲೇಷನ್ ಮಿತ್, ಇಸ್ಲಾಂ ಫ್ಯಾಮಿಲಿ ಪ್ಲಾನಿಂಗ್ ಅಂಡ್ ಪಾಲಿಟಿಕ್ಸ್ ಇನ್ ಇಂಡಿಯಾ ಎಂಬ ಪುಸ್ತಕವನ್ನು ಹೊರತಂದಿದ್ದಾರೆ. ಈ ಪುಸ್ತಕವು ಫೆಬ್ರವರಿ 15, 2021 ಬಿಡುಗಡೆಯಾಗಲಿದೆ. ಇದನ್ನು ಹಾರ್ಪರ್ ಕಾಲಿನ್ಸ್ ಇಂಡಿಯಾ ಪ್ರಕಟಿಸಿದೆ. ಪುಸ್ತಕವು ಭಾರತದ ಜನಸಂಖ್ಯಾಶಾಸ್ತ್ರವನ್ನು ಧಾರ್ಮಿಕ ದೃಷ್ಟಿಕೋನದಿಂದ ಮೌಲ್ಯಮಾಪನ ಮಾಡುತ್ತದೆ ಮತ್ತು ಇಸ್ಲಾಂ ಧರ್ಮ ಕುಟುಂಬ ಯೋಜನೆಗೆ ವಿರುದ್ಧವಾಗಿದೆ ಮತ್ತು ಮುಸ್ಲಿಂ ಬೆಳವಣಿಗೆ ದರ ರಾಜಕೀಯ ಅಧಿಕಾರವನ್ನು ಸೆರೆಹಿಡಿಯಲು ಸಂಬಂಧಿಸಿದೆ ಎಂಬ ಎರಡು ಮೂಲಭೂತ ತತ್ವಗಳನ್ನು ಕೆಡವಲು ಪ್ರಯತ್ನಿಸುತ್ತದೆ. ಸೊ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ ಒಂದು, ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2021 ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2021 ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಎರಡನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಈಗಿನ ಪ್ರಧಾನ ಕಾರ್ಯದರ್ಶಿ ಯಾರು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಎಂಬಂತಹ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.